ಈ ರಾಜ್ಯದ ಮುಖ್ಯಮಂತ್ರಿಗಳು ಈ ಕರೋನಾ ಬಗ್ಗೆ ಬಹಳಷ್ಟು ಮುತುವರ್ಜಿಯನ್ನು ವಹಿಸಿ ಎಲ್ರಿಗೂ ಇವತ್ತು ಕಾಣ್ತಾ ಇರ್ತಕ್ಕ ಒಂದ್ ಕಡೆ ಕರೋನಾದು, ಮತ್ತೊಂದು ಕಡೆ ನಮ್ಮ ಊಟದ ಸ್ಥಿತಿ ಏನಾಗುತ್ತೆ ಅಂತಕ್ಕಂಥದ್ದು ಇಡೀ ರಾಜ್ಯದ ಜನ ಇಲ್ಲಿ ನೋಡ್ತಾ ಇದ್ದಾರೆ. ಪಕ್ಷೆ ಇದರಲ್ಲಿ ನಾವು ಮಾತಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲೇ ಮುಖ್ಯಮಂತ್ರಿಗಳು ಫೋನ್ ಮಾಡಿದ್ರು. ನಾವು ನನ್ನ ಇಲಾಖೆಯ ಮತ್ತು ಆ ಜಿಲ್ಲೆಯ ಜಿಲ್ಲಾಧಿಕಾರಿಗಳನ್ನ ಇದೊಂದು ಸವಾಲಾಗಿ ಸ್ವೀಕಾರ ಮಾಡಿ ಯಾವುದೇ ಒಂದು ಕಂಪ್ಲೇಂಟ್ ಬರೆದ ರೀತಿ, ಪಕ್ಷೆ ಇನ್ನು ಬೇರೆ ಬೇರೆ ಇಲಾಖೆಗಳು ಯಾವ್ದಕ್ಕೆ ರಜೆ ಕೊಟ್ಟಿದ್ದಾರೆ, ನಿಮ್ಗೆ ಅವಶ್ಯಕತೆ ಇದ್ರೆ ಡೆಪ್ಯೂಟಿ ಕಮಿಷನರ್ ಮುಖಾಂತರ ಅವ್ರನ್ನ ಕರ್ಸ್ಕೊಂಡು ನಿಮ್ಗೆ ಶಾಲೆ ಬೇಕೋ ಕಾಲೇಜ್ ಬೇಕೋ ಎಲ್ಲಿ ಶಾರ್ಟೇಜ್ ಬಂದಿರ ಕಡೆ ಅದನ್ನು ತಗೋಬೇಕು. ಮತ್ತೆ ಪೆಟ್ರೋಲ್ ಬಂಕ್ಗಳು ಪಕ್ಷೆ ಅದು ನಮ್ಗೆ ಪ್ರತಿನಿತ್ಯ ಬೇಕಾಗಿರ್ತಾ ಇದ್ದಂತ ಅವ್ರನ್ನ ಮನವಿ ಮಾಡಿ ನಾನು ಈ ಮುಖೇನ ಪೆಟ್ರೋಲ್ ಬಂಕ್ ನ ಮಾಲೀಕರಲ್ಲೂ ನಾನು ಕೇಳ್ಕೊಂತಕ್ಕಂಥದ್ದು, ನಿಮ್ಗೆ ಏನ್ ಪಾಸ್ಪೋರ್ಟ್ ಬೇಕೋ ಆ ಪಾಸ್ಪೋರ್ಟ್ ನ ಈಗಾಗಲೇ ಕೊಟ್ಟಿದೆ ಇದನ್ನ, ಅದನ್ನ ಯಾವುದೇ ಕಾರಣಕ್ಕೂ ಮುಚ್ಚಕ್ ಹೋಗ್ಬಿಡುದು. ಮತ್ತೆ ಗ್ಯಾಸ್ ಇಂದು ನಾವು ಆಹಾರ ಎಲ್ಲ ಕೊಟ್ಟಾದ್ಮೇಲೆ ಗ್ಯಾಸ್ ಇಲ್ಲ ಅಂತಂದ್ರೆ ಕೊಡಕ್ಕಾಗೋದಿಲ್ಲ, ಅಡುಗೆನೇ ಮಾಡಕ್ಕಾಗೋದಿಲ್ಲ. ಆ ಗ್ಯಾಸ್ ನನ್ನ ಸಮರ್ಪಕವಾಗಿ ಇನ್ನು 3 ತಿಂಗಳು ಕೇಂದ್ರ ಸರ್ಕಾರನೇ, ಪಕ್ಷೆ ನನ್ನ ವಿತ್ತ ಸಚಿವರು ಅನೌನ್ಸ್ ಮಾಡಿ 3 ತಿಂಗಳು ಗ್ಯಾಸ್ ಅನ್ನು ಕೊಡ್ತಕ್ಕಂಥದ್ದು ಇದು ಮಾಡಿದ್ದಾರೆ. 15ನೇ ತಾರೀಕು 15ನೇ ತಾರೀಕು ಆದ್ಮೇಲೆ ಕೇಂದ್ರ ಸರ್ಕಾರದ ಬರ್ತಕ್ಕಂಥ ಪಡಿತರ ಏನಿದೆ, ಬೇಳೆ ಅಕ್ಕಿಯನ್ನು ಕೊಡ್ತಕ್ಕಂಥ ಕಾರ್ಯಾಚರಣೆ ಮತ್ತೆ ಪ್ರಾರಂಭ ಆಗುತ್ತೆ. ಪಕ್ಷೆ ನೀವೆಲ್ಲ 30 ಜಿಲ್ಲೆಗಳಿಂದ ಆಹಾರ ಮತ್ತು ನಾಗರಿಕ ಇಲಾಖೆ ಅಧಿಕಾರಿಗಳು ಜೊತೆಗೆ ಈ ನನ್ನ ಇಲಾಖೆಯ ಕಾನೂನು ಮಾಪನ ಶಾಸ್ತ್ರ ಇಲಾಖೆಯ ಅಧಿಕಾರಿಗಳೇನಿದ್ದಾರೆ ವಿವಿಧ ಜಿಲ್ಲೆಗಳಲ್ಲಿ ಮತ್ತು ತಾಲೂಕುಗಳಲ್ಲಿ ಅಧಿಕಾರಿಗಳೇನಿದ್ರೆ ಅವರೂ ಸಹ ನಿಮ್ಮ ಜೊತೆ ಕೋಆರ್ಡಿನೇಷನ್ ಕೊಡೋದಕ್ಕೆ ಹೇಳ್ತೇವೆ, ಅದ ಅವ್ರನ್ನ ಸಹಾಯವನ್ನ ನೀವು ಉಪಯೋಗಿಸ್ಕೊಳ್ಳಿ ಅಂತಕ್ಕಂತ ಮಾತನ್ನ ಹೇಳಿ ಈ ಕಾರ್ಯಕ್ರಮವನ್ನ ಇಡೀ ರಾಜ್ಯದಲ್ಲಿ ಇಡೀ ದೇಶ ನೋಡ್ತಾ ಇದೆ. ಕರ್ನಾಟಕದಲ್ಲಿ ಯಾವುದೇ ರೀತಿಯ ಒಂದು ತೊಂದರೆ ಆಗದಂಗೆ ಈ ಸರ್ಕಾರಕ್ಕೆ ಮತ್ತು ಪ್ರಧಾನಮಂತ್ರಿಗಳಿಗೆ ಮತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಗೌರವ ತರ್ತೀರ ಅಂತಕ್ಕಂಥ ಒಂದು ವಿಶ್ವಾಸದಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ಯಾವ ಸೊಸೈಟಿಗೆ ನೀವು ಕೊಡಬೇಕು ಅವ್ರ ಜವಾಬ್ದಾರಿ ಕೊಡಿ ಕೀ ಹಾಕ್ಬಿಟ್ಟು ಪ್ರತಿ ಸ್ಕೂಲ್ ರಜಾ ಕೊಟ್ಟಿದ್ದೀವಿ, ಕಾಲೇಜು ರಜಾ ಕೊಟ್ಟಿದ್ದೀವಿ. ಇದನ್ನ ಎಲ್ಲಿ ಹತ್ರ ಇದೆ ಅದನ್ನ ಅಲ್ಲಿ ಇನ್ನೊಂದು ತಿಂಗಳನ್ನ ದಸ್ತಾನ್ ಮಾಡ್ಕೊಬೇಕು ತಾಮಕ್ಕೂ ಬಾಸ. ಕೆಲವು ಅಂಗಡಿಗಳಲ್ಲಿ 1 ತಿಂಗಳು ಮಾತ್ರ ಇದೆ, ಕೆಲವು ಅಂಗಡಿಗಳಲ್ಲಿ 2 ತಿಂಗಳಾಗುವಷ್ಟು ಇದೆ. ಇದೆ 2 ತಿಂಗಳ ಆಹಾರ ಧಾನ್ಯನ ಒಟ್ಟಿಗೆ ಕೊಡಬೇಕು. ಅದು 1ನೇ ತಾರೀಕಿಂದನೇ ಪ್ರಾರಂಭ ಆಗಬೇಕು, 10ನೇ ತಾರೀಕು ಒಳಗಡೆ ಅದು ಮುಗಿಬೇಕು. ಅದ್ರ ಜೊತೆಗೆ ಮುಗಿಸ್ಬೇಕು ಅಂತಂದ್ಬಿಟ್ಟು ಈಗ ನಾವು 1ನೇ ತಾರೀಕು ಆದ್ಮೇಲೆ ಆಮೇಲೆ ಕಡ್ಡಾಯವಾಗಿ ನಾನು 30 ಜಿಲ್ಲೆಯ ನಮ್ಮ ಜಾಯಿಂಟ್ ಡೈರೆಕ್ಟರ್ ಡೆಪ್ಯೂಟಿ ಡೈರೆಕ್ಟರ್ ನಿಮ್ಮ ಕೆಳಗಡೆ ಇರ್ತಕ್ಕಂತ ಅಧಿಕಾರಿಗಳನ್ನ ನಾನು ಕೇಳ್ಕೊಳ್ತಕ್ಕಂಥದ್ದು ಇದನ್ನೊಂದು ಸವಾಲಾಗಿ ತಾಳಿ. ಈಗ ಇದನ್ನ ಗ್ಯಾಸ್ ಇರ್ಬೋದು, ಪೆಟ್ರೋಲ್ ಬ್ಯಾಂಕು, ಡೀಸೆಲ್ ಬ್ಯಾಂಕು ಇವೆಲ್ಲೂ ಸುಗಮವಾಗಿ ನಡೀಬೇಕು. ನಿಮ್ ಜೊತೆ ಇವತ್ತು ನನ್ನ ಇಲಾಖೆಯ ಕಾನೂನು ಮಾಪನ ಶಾಸ್ತ್ರ ಇಲಾಖೆ ಏನಿದೆ ಅಲ್ಲಿರ್ತಕ್ಕಂಥ ಆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಕಾನೂನು ಮಾಪನ ಶಾಸ್ತ್ರ ಇಲಾಖೆ ಅಧಿಕಾರಿಗಳು ನಿಮ್ಗೆ ಸಹಕಾರ ಕೊಡೋದಕ್ಕೆ ಯಾವ ಅಂಗಡಿಗಳ ಹತ್ರ ಬರಬೇಕು ಎಲ್ಲಿ ಬರಬೇಕು ಪ್ರತಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ನಿಮ್ಗೆ ಸಹಕಾರವನ್ನು ಕೊಡ್ತಾರೆ. ಮತ್ತೆ ಡೆಪ್ಯೂಟಿ ಕಮಿಷನರ್ ಹೇಳಿ ಈಗ ಹೇಳದಂಗೆ ಆರ್ಟಿಕಲ್ಚರ್ ಇರ್ಬೋದು ಯಾವ ಇಲಾಖೆಗಳು ಕೆಲಸ ಮಾಡ್ತಿಲ್ಲ ನಿಮಗೆ ಸಹಾಯಕ್ಕೆ ಬೇಕಾದ್ರೆ ಅವ್ರನ್ನು ಕರ್ಕೊಬೇಕು. ಇದನ್ನ ಕಡ್ಡಾಯವಾಗಿ 1ನೇ ತಾರೀಕಿಂದ ಇಶ್ಯೂ ಆಗಲೇಬೇಕು 2 ತಿಂಗಳಿಗೆ. ಇದೊಂದು 50% 2 ಟ್ರಿಪ್ ಮಾಡಿ 2 ಟ್ರಿಪ್ ಮಾಡಿ ಲಾಜಿಸ್ಟಿಕ್ಸ್ ಬಗ್ಗೆ ಐ ರಿಕ್ವೆಸ್ಟ್ ಯು ಟು ಮೇಕ್ ಅ ಶೆಡ್ಯೂಲ್. ಕೆಲವು ದೊಡ್ಡ ಹಳ್ಳಿಗಳಲ್ಲಿ 2 ಟ್ರಿಪ್ ಮಾಡಬಹುದು. ಶಿವಮೊಗ್ಗ ನಾವು ಓಟಿಪಿ ಪ್ರತಿ ಜಾರಿ ತಂದಿದ್ದೇವೆ ನೋಡಮ್ಮ. ನಮ್ಮ ಜಿಲ್ಲೆಯಲ್ಲಿ ಸುಮಾರು 8 ಕಡೆ ಮೊಬೈಲ್ ಆಪ್ ನಲ್ಲಿ ರೇಷನ್ ವಿತರಣೆ ಮಾಡ್ತಾ ಇದ್ದೇವೆ ಮೇಡಮ್. ಅದರಲ್ಲಿ ಓಟಿಪಿ ಫೆಸಿಲಿಟಿ ಇಲ್ಲ ಮೇಡಮ್, ಬರೀ ಲಾಂಗ್ ಟ್ರಿಪ್ ಕೊಡುತ್ತೆ. ಅದೊಂದು ಓಟಿಪಿ ಬರೀ ವ್ಯವಸ್ಥೆ ಮಾಡಿದ್ರು ಮೇಡಮ್. ಐ ಥಿಂಕ್ ದಟ್ ವಿ ವಿಲ್ ಟಾಕ್ ಟು ದ ಎನ್ಐಸಿ ಪೀಪಲ್ ಅಂಡ್ ಗೆಟ್ ಇಟ್. ಮೊಬೈಲ್ ಆಪ್ ನಲ್ಲಿ ಮಾಡ್ತಾ ಇದ್ದಾಗ ಓಟಿಪಿ ವ್ಯವಸ್ಥೆ ಮಾಡಿ ಕೊಡ್ತೀವಿ. ಈಗ ನಾವು ಹೇಳಿದಾಗೆ ಮಾನ್ಯ ಸಚಿವರಿಂದಾಗಿ ನಾವು 5 ಕಿಲೋಮೀಟರ್ ಆರು ಕಿಲೋಮೀಟರ್ ಅಲ್ಲಿ ತಗೊಂಡೋಗಿ ಕೊಡೋ ವಿಚಾರದಲ್ಲಿ ಈಗಾಗಲೇ
ಡಿಸಿಸ್ ಅವರು ಮೀಟಿಂಗ್ ಮಾಡಿದ್ದಾರೆ ಮತ್ತೆ ನಮ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀರಿ. ಬಟ್ ಒನ್ ಥಿಂಗ್ ಏನಾಗುತ್ತೆ, 5-6 ಕಿಲೋಮೀಟರ್ ಹೋದಾಗ ಪೇಪರ್ ಶಾಪ್ ನಮಗೆ ಅಟ್ಲೀಸ್ಟ್ ನಮ್ಗೆ ಟ್ರಾನ್ಸ್ಪೋರ್ಟೇಷನ್ ಆದ್ರೂ ಅಲ್ಲಿ ಕೊಡ್ಬೇಕಾಗುತ್ತೆ. ನಾವೇನ್ ಪ್ಲಾನ್ ಮಾಡಿದ್ರೆ ಪರ್ಟಿಕ್ಯುಲರ್ ಒಂದು ಹಳ್ಳಿಯಲ್ಲಿ ಹೋಗಿ ಒಂದು ಸ್ಕೂಲ್ ಯಾವ್ದಾದ್ರು ಪ್ಲೇಸ್ ಅಲ್ಲಿ ಇಟ್ಕೊಂಡು ಅಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಇಷ್ಟ ಟೈಮ್ ಟೇಬಲ್ ಕೊಟ್ಟು ಇಷ್ಟಿಷ್ಟು ಜನಕ್ಕೆ ಕೊಡ್ತೀರಿ ಅಂತ ನಾವು ಮಾಡ್ಸೋದಿಲ್ಲ, ಸಿದ್ಧತೆ ಇದ್ದೀರಿ ಮೇಡಮ್. ಬಟ್ ಅವ್ರಿಗೆ ಒಂದು ಮಿನಿಮಮ್ ಇದಾದ್ರು ಕೊಡ್ಬೇಕಾದ ಟ್ರಾನ್ಸ್ಪೋರ್ಟೇಷನ್ ಮೇಡಮ್ ದಯವಿಟ್ಟು. ಅದೊಂದು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ SDRF ನಲ್ಲಿ ಡಿಸಿ ಜೊತೆಗೆ ಮಾತನಾಡಿ, SDRF ಫಂಡ್ ಬರುತ್ತದೆ, ಅವರಿಗೆ ಬಂದಿದೆ, ಅವ್ರ ಹತ್ರ ಇದೆ, ಆ ಫಂಡ್ ಅನ್ನು ಉಪಯೋಗ ಮಾಡಿಕೊಂಡು ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಜಿಲ್ಲಾಧಿಕಾರಿಗಳು ಟ್ರಾನ್ಸ್ಪೋರ್ಟೇಷನ್ ಗೆ ಹಣ ಕೊಡಿ. ಸೊ ಯು ಪ್ಲೀಸ್ ವೇರ್ ಆರ್ ಯುವರ್ ಡೂಯಿಂಗ್ ಡೋರ್ ಡೆಲಿವರಿ, ಟಾಕ್ ಟು ದ ಡಿಸಿಸ್ ಅಂಡ್ ಆರ್ಗನೈಸ್ ದಟ್. ನೆಕ್ಸ್ಟ್ ಪಾಯಿಂಟ್ whenever rates are arriving, your people are not giving delivery. That is the problem we are facing, please. Yeah, we have already given instructions to... You can instruct your people, sir. Ma'am, actually, we have taken... Can you hear? Sorry. You can hear. Okay. Yeah, so long as you are willing to take X wagon, that is also, like for example, from the wagon. So we have already issued instructions and it is getting implemented. Mysore, they have done it, and in North Karnataka, they have done it. Raichur, they have done it. They have lifted yesterday 40 metric ton directly from the wagon. So nothing should prevent Tumkur also from lifting. But I have an issue actually, ma'am, with Tumkur. Now today I have told that the rake is standing and no operation could take place in the goods shed because passes were not issued. Passes are ready, sir. Passes are ready. I issued 115 passes to FCA, FWC, CWC people already handed over to your people. But your good shape people, will give it tomorrow or tomorrow by afternoon. Ma'am, actually they are insisting for the names of the good shape people. No, I will, let me tell you, I have already written to you. So yes. Far as FCI is concerned, don't ask for names of people, laborers. Names under ETS and OBA, but they are not able to do it.